ನಮಸ್ಕಾರ ವೀಕ್ಷಕರೇ 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ ಗೆ ಸ್ವಾಗತ ನಾನು ಸೌಮ್ಯ ಅಮಳ ಇವತ್ತು ಇಡೀ ದಿನ ನಡೆದಂತ ವಿದ್ಯಮಾನಗಳ ಪ್ರಮುಖ ಮೂವತ್ತು ಸುದ್ದಿಯನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ರಾಜ್ಯದಲ್ಲಿ 1 ರಿಂದ 5ನೇ ತರಗತಿ ಆರಂಭಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಮುಂದಿನ ಸೋಮವಾರ ಅಂದ್ರೆ ಅಕ್ಟೋಬರ್ 25 ರಿಂದ 1ರಿಂದ 5ನೇ ತರಗತಿ ಶುರುವಾಗಲಿದೆ ಈ ಬಗ್ಗೆ ಸರ್ಕಾರ ಅಧಿಕೃತ ಆದೇಶ ಹೊರಡಿಸಿದೆ ಶಾಲೆಯ ಕೊಠಡಿ ಮಕ್ಕಳ ಸಂಖ್ಯೆ ಅವಲಂಬಿಸಿ ಶೇಕಡಾ 50 ರಷ್ಟು ಮಕ್ಕಳ ಹಾಜರಾತಿಯೊಂದಿಗೆ ಶಾಲೆ ಆರಂಭವಾಗಿದೆ ಸದ್ಯ ಸೋಮವಾರದಿಂದ ಶುಕ್ರವಾರದವರೆಗೆ ಶಾಲೆ ನಡೆಯಲಿದೆ ಸ್ಥಿತಿಗತಿ ನೋಡಿಕೊಂಡು ನವೆಂಬರ್ 1ರ ನಂತರ ಪೂರ್ಣ ಪ್ರಮಾಣದಲ್ಲಿ ಶಾಲೆ ಶುರು ಮಾಡುವ ಬಗ್ಗೆ ನಿರ್ಧರಿಸಲಾಗುತ್ತೆ ಅಂತ ಶಿಕ್ಷಣ ಸಚಿವ ನಾಗೇಶ್ ಹೇಳಿದ್ದಾರೆ ಸದ್ಯಕ್ಕೆ ಎಲ್ಕೆಜಿ ಯುಕೆಜಿ ತರಗತಿ ನಡೆಸುವ ಚರ್ಚೆ ನಡೆದಿಲ್ಲ 25ನೇ ತಾರೀಕಿನಿಂದ ಈ ತಿಂಗಳ 25 ರಿಂದ 1ನೇ ತರಗತಿಯಿಂದ 5ನೇ ತರಗತಿಯ ಶಾಲೆಗಳನ್ನು ಓಪನ್ ಮಾಡ್ತಾ ಇದೀವಿ ಶುರುವಿನ ದಿನಗಳಲ್ಲಿ ಮಧ್ಯಾಹ್ನ ತಂಕ ಮಾತ್ರ ನಾವು ಶಾಲೆಗಳನ್ನ ಮಾಡಿ ಮಧ್ಯಾಹ್ನ ನಂತರ ಆ ಮಕ್ಕಳಿಗೆ ರಜಾ ಕೊಡ್ತಿದೀವಿ ನವೆಂಬರ್ 1ನೇ ತಾರೀಕ ನಂತರ ಪೂರ್ಣ ಪ್ರಮಾಣದ ಶಾಲೆಗಳನ್ನ ಮಾಡ್ತಿದೀವಿ ಅವತ್ತಿನ ಆ ಮಕ್ಕಳಿಗೂ ಸಹಿತ ಮಧ್ಯಾಹ್ನದ ಊಟದ ವ್ಯವಸ್ಥೆ ಇನ್ನು ಶಾಲೆ ಆರಂಭದ ಜೊತೆಗೆ ರಾಜ್ಯ ಸರ್ಕಾರ ಕೋವಿಡ್ ನಿಯಮಾವಳಿಗಳನ್ನು ಸಡಿಲಿಕೆ ಮಾಡಿದೆ ಈಜುಕೊಳ ಆರಂಭಕ್ಕೆ ಸರ್ಕಾರ ಅಸ್ತು ಅಂದಿದೆ ಒಂದು ಬ್ಯಾಚ್ ನಲ್ಲಿ ಶೇಕಡಾ 50 ರಷ್ಟು ಮಂದಿ ಈಜುಕೊಳ ಕಿಳಿಯಲು ಅಸ್ತು ಎಂದಿದೆ ಎಂಟ್ರಿ ಗೇಟ್ ನಲ್ಲಿ ಆರೋಗ್ಯ ತಪಾಸಣೆ ಕಡ್ಡಾಯ ಜ್ವರದ ಲಕ್ಷಣ ಇದ್ದವರಿಗೆ ಪ್ರವೇಶ ಇಲ್ಲ ಎರಡು ಡೋಸ್ ಲಸಿಕೆ ಪಡೆದವರು ಮಾತ್ರ ಎಂಟ್ರಿ ಕೊಡಬಹುದು ಒಂದು ಬ್ಯಾಚ್ ನಿರ್ಗಮನದ ಬಳಿಕ ಸ್ಯಾನಿಟೈಸರ್ ಕಡ್ಡಾಯ ಇನ್ನು ಅಂತಾರಾಷ್ಟ್ರೀಯ ವಿಮಾನ ಸಂಚಾರದಲ್ಲೂ ಹಲವು ರಿಯಾಯಿತಿಗಳನ್ನು ನೀಡಲಾಗಿದೆ ವಿಜಯಪುರದ ಸಿಂದಗಿ ತಾಲೂಕಿನ ಆಲಮೇಲಾದಲ್ಲಿ ಕಾಂಗ್ರೆಸ್ ಪ್ರಚಾರ ಸಭೆ ನಡೆಸಿದೆ ಪ್ರಚಾರ ಸಭೆಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಭಾಷಣದ ವೇಳೆ ಜೆಡಿಎಸ್ ವಿರುದ್ಧ ಮುಗಿಬಿದ್ರು ಕಾಂಗ್ರೆಸ್ ಗೆಲ್ಬಾರದು ಅನ್ನೋದು ಜೆಡಿಎಸ್ ಉದ್ದೇಶ ಬಿಜೆಪಿ ಗೆದ್ರೆ ಗೆಲ್ಲಿ ಆದರೆ ಕಾಂಗ್ರೆಸ್ ಗೆಲ್ಬಾರದು ಅನ್ನೋದು ಉದ್ದೇಶ ಯಾಕಂದ್ರೆ ದಕ್ಷಿಣ ಕರ್ನಾಟಕದಲ್ಲಿ ಅವರಿಗೊಂದು ನಮಗೊಂದು ಕಾಂಪಿಟೇಷನ್ ಇದೆ ಜೆಡಿಎಸ್ ಗೆ ಓಟ್ ಹಾಕಿದ್ರೆ ಅದು ಬಿಜೆಪಿಗೆ ಹಾಕದ ಹಾಗೆ ಹೀಗಾಗಿ ಜೆಡಿಎಸ್ ಗೆ ಓಟ್ ಹಾಕಬೇಡಿ ಕುಮಾರಸ್ವಾಮಿ ನನ್ನ ಜೊತೆಗೆ ಕಾಲ್ ಕೆರೆದು ಸುಮ್ಮನೆ ಜಗಳಕ್ಕೆ ಬರ್ತಾನೆ ಅಂತ ವಾಗ್ದಾಳಿ ನಡೆಸಿದ್ರು ಇದೇ ವೇದಿಕೆಯಲ್ಲಿ ಬಿಜೆಪಿ ವಿರುದ್ಧವೂ ಸಿದ್ದರಾಮಯ್ಯ ತಿರುಗಿಬಿದ್ರು ಯಡಿಯೂರಪ್ಪ ಹಿಂಬಾಗಿಲಿನಿಂದ ಅಧಿಕಾರಕ್ಕೆ ಬಂದಿದ್ದಾರೆ ಹಣಕ್ಕೆ ಶಾಸಕರನ್ನ ಕೊಂಡುಕೊಂಡು ಅಧಿಕಾರಕ್ಕೆ ಬಂದವ ಮುಂಬಾಗಿಲಿನಿಂದ ಯಡಿಯೂರಪ್ಪ ಅಧಿಕಾರಕ್ಕೆ ಬಂದಿಲ್ಲ ಬೊಮ್ಮಾಯಿ ಆರ್ಎಸ್ಎಸ್ ಮಾಡಿದ ಸಿಎಂ ಸರ್ಕಾರದ ರಿಮೋಟ್ ಇರೋದು ಆರ್ಎಸ್ಎಸ್ ಬಳಿ ಆರ್ಎಸ್ಎಸ್ ಕೂತ್ಕೋ ಅಂದ್ರೆ ಕೂತ್ಕೋಬೇಕು ನಿಂತ್ಕೋ ಅಂದ್ರೆ ನಿಂತ್ಕೊಳ್ಬೇಕು ಅಂತ ಬಿಜೆಪಿ ವಿರುದ್ಧ ಕಿಡಿಕಾರಿದ್ರು ಪ್ರಧಾನಿ ಮೋದಿ ವಿರುದ್ಧ ಕಿಡಿಕಾರ್ತ ಟ್ವೀಟ್ ಮಾಡಿದ ಕಾಂಗ್ರೆಸ್ ಗೆ ಮಾಜಿ ಸಿಎಂ ಬಿಎಸ್ವೈ ತಿರುಗೇಟನ ಕೊಟ್ಟಿದ್ದಾರೆ ಕಾಂಗ್ರೆಸ್ ಶಾಲೆಗಳನ್ನ ಕಟ್ಟಿಸ್ತು ಹೆಬ್ಬೆಟ್ಟು ಗಿರಾಕಿಯಿಂದ ದೇಶ ನರಳ್ತಾ ಇದೆ ಅಂತ ಟ್ವೀಟ್ ಮಾಡಿತು ಇದಕ್ಕೆ ತಿರುಗೇಟು ಕೊಟ್ಟಿರೋ ಬಿಎಸ್ವೈ ಇಂತಹ ಶಬ್ದ ಉಪಯೋಗಿಸೋದು ಶೋಭೆ ತರುವಂತದ್ದ ವಿಶ್ವವೇ ಪ್ರಧಾನಿಯನ್ನ ದೊಡ್ಡ ನಾಯಕ ಅಂತ ಒಪ್ಪಿದೆ ಕಾಂಗ್ರೆಸ್ನವರ ಸಂಸ್ಕೃತಿ ಅವರ ಯೋಗ್ಯತೆ ಏನು ಅಂತ ತೋರಿಸುತ್ತೆ ಕಾಂಗ್ರೆಸ್ ನಾಯಕರು ರಾಜ್ಯ ಮತ್ತು ದೇಶದ ಜನರ ಬಳಿ ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಿದ್ದಾರೆ ಸಿದ್ದು ವಿರುದ್ಧ ಅಲ್ಪಸಂಖ್ಯಾತರ ಅಸ್ತ್ರ ಹಿಡಿದು ಗುಡುಗಿದ ಎಚ್ಡಿಕೆ ವಿರುದ್ಧ ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ತಿರುಗಿ ಬಿದ್ದಿದ್ದಾರೆ ಅಲ್ಪಸಂಖ್ಯಾತರನ್ನ ಸಿದ್ದರಾಮಯ್ಯ ಮುಗಿಸಿಲ್ಲ ಜೆಡಿಎಸ್ನವರೇ ಅದರಲ್ಲೂ ಎಚ್ಡಿಕೆನೆ ಅಲ್ಪಸಂಖ್ಯಾತರನ್ನ ಮುಗಿಸಿದ್ದಾರೆ ಜಾಫರ್ ಶರೀಫ್ನನ್ನ ಸೋಲಿಸಿದ್ದೇ ಜೆಡಿಎಸ್ ಜಾಫರ್ ಶರೀಫ್ ಮೊಮ್ಮಗನನ್ನ ಮುಗಿಸಿದ್ದು ಕುಮಾರಸ್ವಾಮಿ ಫಾರೂಕ್ ಅವರನ್ನ ಮಂತ್ರಿ ಮಾಡಲಿಲ್ಲ ಫಾರೂಕ್ ಅವರನ್ನ ಡಿಸಿಎಂ ಮಾಡಿ ಹೋಮ್ ಮಿನಿಸ್ಟರ್ ಮಾಡ್ತೇನೆ ಎಂದಿದ್ರು ಫಾರೂಕ್ ಅವರನ್ನ ಮಂತ್ರಿ ಮಾಡಿದ್ರಾ ಕುಮಾರಸ್ವಾಮಿಯವರೇ ಅಂತ ಪ್ರಶ್ನಿಸಿದ್ರು ಜಾಫರ್ ಶರೀಫ್ ಅವರನ್ನ ಮುಗಿಸಿದ್ಯಾರು ಜಾಫರ್ ಶರೀಫ್ ಅವ್ರನ್ನ 7 ಬಾರಿ ಎಂ ಪಿ ಆಗಿದ್ರು ಅವರು ಎಂದೂ ಅವರು ಸೋತಿರಲಿಲ್ಲ 2004 ಅಲ್ಲಿ ಸಿ ಎಂ ಇಬ್ರಾಹಿಂನ ಎಂ ಪಿ ಆಗಿ ಅಭ್ಯರ್ಥಿಯಾಗಿ ಜನತಾದಳ ಕ್ಯಾಂಡಿಡೇಟ್ ಮಾಡಿದ ಕಾರಣಕ್ಕೆ ಜಾಫರ್ ಶರೀಫ್ ಅವರು ಸೋಲಕ್ಕಾಗ ಕುಮಾರಸ್ವಾಮಿ ಅಲ್ಪಸಂಖ್ಯಾತರನ್ನ ಬೆಳೆಸದಿರೋದಿರಲಿ ಸ್ವಂತ ಅಣ್ಣ ಎಚ್ ಡಿ ರೇವಣ್ಣನನ್ನು ಬೆಳೆಯಲು ಬಿಡಲಿಲ್ಲ ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಸ್ವಾಮಿ ಬಿಎಸ್ವೈಗೆ ಅಧಿಕಾರ ಹಂಚಲಿಲ್ಲ ಅದಕ್ಕೆ ಪ್ರಮುಖ ಕಾರಣ ಎಚ್ ಡಿ ರೇವಣ್ಣಗೆ ಅಧಿಕಾರ ಕೊಡಬಾರದು ಅನ್ನೋದು ಎಚ್ ಡಿ ರೇವಣ್ಣ ಡಿಸಿಎಂ ಆಗ್ತಾರೆ ಅನ್ನೋ ಕಾರಣಕ್ಕೆ ಅಂದು ಕುಮಾರಸ್ವಾಮಿ ಬಿಎಸ್ವೈಗೆ ಅಧಿಕಾರ ಹಸ್ತಾಂತರ ಮಾಡಲಿಲ್ಲ ಅಂತ ಬಾಂಬ್ ಹಾಕಿದ್ರು ತಾವು ಅಲ್ಪಸಂಖ್ಯಾತರ ಪರ ಅನ್ನೋ ನೀವು ಮುಂದಿನ ಬಾರಿ ಸಿಎಂ ಅಭ್ಯರ್ಥಿಯನ್ನಾಗಿ ಅಲ್ಪಸಂಖ್ಯಾತರನ್ನ ಘೋಷಿಸ್ತೀರಾ ಅಂತ ಕೆಣಕಿದ್ರು ಇನ್ನು ಜಮೀರ್ ಆರೋಪಕ್ಕೆ ರಿಯಾಕ್ಟ್ ಮಾಡಿದ ಕುಮಾರಸ್ವಾಮಿ ಮುಸ್ಲಿಂ ವ್ಯಕ್ತಿಯನ್ನ ಸಿಎಂ ಅಭ್ಯರ್ಥಿಯನ್ನಾಗಿ ಘೋಷಿಸುವ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಸಮಯ ಬಂದಾಗ ನೋಡೋಣ ಅವರ ಸಲಹೆಯನ್ನ ಸ್ವೀಕಾರ ಮಾಡೋಣ ಅಂದ್ರು ನನಗೆ ಪ್ರಶ್ನೆ ಮಾಡೋರು ಅವರವರ ಕ್ಷೇತ್ರಗಳಲ್ಲಿ ಎಷ್ಟು ಜನ ಮುಸ್ಲಿಮರಿಗೆ ಟಿಕೆಟ್ ಕೊಟ್ಟಿದ್ದಾರೆ ನಮಗೆ ಉಚಿತವಾಗಿ ಸಲಹೆ ನೀಡುವವರು ಆ ಸಲಹೆಯನ್ನ ಪಾಲಿಸಿದ್ದೀರಾ ಅಂತಂದ್ರು ಏನು ಸ್ವಂತ ಅಣ್ಣನನ್ನೇ ಬೆಳೆಯಲು ಬಿಡಲಿಲ್ಲ ಅನ್ನೋ ಜಮೀರ್ ಆರೋಪಕ್ಕೆ ಸಂಬಂಧಪಟ್ಟಾಗೆ ಹಾಗೆ ಮಾತನಾಡುವವರ ಬಗ್ಗೆ ಚರ್ಚೆ ಮಾಡುವ ಅವಶ್ಯಕತೆ ಇಲ್ಲ ಅಂದ್ರು ಆ ಸಮಯ ಬಂದಾಗ ಮಾಡೋಣ ಬನ್ನಿ ಅವರ 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 ಸಲಹೆಯನ್ನ ಸ್ವೀಕಾರ ಮಾಡೋಣ ನನಗೆ ಉಚಿತವಾಗಿ ಸಲಹೆ ಕೊಡೋರು ಆ ಸಲಹೆ ಕೊಡ್ತಕ್ಕಂಥವ್ರು ಅವರವ್ರ ಕ್ಷೇತ್ರದಲ್ಲಿ ಯಾರ್ಯಾರು ಮಹಾನ್ ನಾಯಕರುಗಳು ಬಿಟ್ಕೊಟ್ಟಿದ್ದಾರೆ
ಅದನ್ನ ಉತ್ತರ ಅಲ್ಲೇ ಉತ್ತರ ಸಿಗ್ತದೆ ಅವರಿಗೆ ಅದಕ್ಕೆಲ್ಲ ನಾನೇ ಎಚ್ ಡಿ ರೇವಣ್ಣ ಉಪಮುಖ್ಯಮಂತ್ರಿ ಆಗುವುದನ್ನು ಎಚ್ ಡಿ ಕೆ ಸಹಿಸಲಿಲ್ಲ ಎಂಬ ಜಮೀರ್ ಆರೋಪಕ್ಕೆ ರೇವಣ್ಣ ರಿಯಾಕ್ಟ್ ಮಾಡಿದ್ದಾರೆ. ಅವರಿಗೆ ನಮ್ಮ ಸುದ್ದಿ ಬೇಡ, ಕುಮಾರಸ್ವಾಮಿ ರೇವಣ್ಣ ಹೊಡೆದಾಡ್ತಾರೆ ಎಂದು ಬಿಜೆಪಿ ಕಾಂಗ್ರೆಸ್ ಅವರು ಕನಸಲ್ಲೂ ಕಂಡ್ರೂ ಆಗಲ್ಲ. ಉಪಮುಖ್ಯಮಂತ್ರಿ ಆಗಬೇಕು ಅಂದ್ರೆ ನಾನು ಕುಮಾರಸ್ವಾಮಿ ಕುಳಿತು ಮಾತನಾಡ್ತೇವೆ, ಕಾಲ ಬಂದಾಗ ಕುಮಾರಣ್ಣ ಮಾತಾಡ್ತಾರೆ ಅಂತ ಹೇಳಿದರು. ಯಾರೇ ಕಾಂಗ್ರೆಸ್ ಬಿಜೆಪಿ ಮುಖಂಡರು ಯಾರಾದ್ರೂ ಕುಮಾರಣ್ಣನ ರೇವಣ್ಣನ ಹೊಡೆದಾಡಿದ್ರು ಅವ್ರ ಕನಸಲ್ಲಿ ತಿಳ್ಕೊಂಡ್ರು ಹೊಡೆದಾಟಿಲ್ಲ. ಕುಮಾರಣ್ಣಂದೇನು ರೇವಣ್ಣಂದೇನು ಗೊತ್ತಿದೆ. ಕಾಲ ಬಂದಾಗ ನಾವು ಕುಮಾರಣ್ಣ ಮಾಡಬೇಕಾದ್ರೆ ಮಾಡ್ತೇನೆ, ಮಾಡೋಕ್ಕೆ ಬಿಟ್ಟಿಲ್ವಲ್ಲ ಕಾಂಗ್ರೆಸ್ನವ್ರು ಹದಿನೇಳು ಜನ ಕರ್ಕೊಂಡು ಹೋಗ. ಸಿಎಂ ಬೊಮ್ಮಾಯಿ ಆರೋಪಕ್ಕೆ ಸಿದ್ದರಾಮಯ್ಯ ಟ್ವೀಟ್ ಮಾಡಿ ತಿರುಗೇಟು ನೀಡಿದ್ದಾರೆ. ತೈಲ ಬೆಲೆ ಏರಿಕೆ ವಿರೋಧಿಸಿ ಕಾಂಗ್ರೆಸ್ ಸೈಕಲ್ ಏರಿ ಎತ್ತಿನ ಗಾಡಿಯಲ್ಲಿ ಪ್ರತಿಭಟಿಸಿದ್ರು. ಇದಕ್ಕೆ ಸಿಎಂ ಬಸವರಾಜ ಬೊಮ್ಮಾಯಿ, ಕಾಂಗ್ರೆಸ್ ನಾಯಕರು ಚಕ್ಕಡಿ ಏರಿ ಪ್ರತಿಭಟನೆ ಮಾಡ್ತಾರೆ ಆದರೆ ಅವರು ಬೆನ್ಸ್ ಕಾರಲ್ಲಿ ಓಡಾಡ್ತಾರೆ ಎಂದರು. ಇದಕ್ಕೆ ಸಿದ್ದರಾಮಯ್ಯ, ನೀವು ಓಡಾಡಲು ಎತ್ತಿನ ಬಂಡಿ ಇಟ್ಕೊಂಡಿದ್ದೀರಾ ಅಂತ ಟ್ವೀಟ್ ಮಾಡಿ ಟಾಂಗ್ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಉಪಚುನಾವಣೆ ಹಿನ್ನೆಲೆಯಲ್ಲಿ ನಾಳೆ ಸಿಂದಗಿ ಬಿಜೆಪಿ ಅಭ್ಯರ್ಥಿ ಪರ ಸಿಎಂ ಪ್ರಚಾರ ಮಾಡಲಿದ್ದಾರೆ. ರಮೇಶ್ ಬೂಸನೂರ್ ಪರ ಆಲಮೇಲಾದಲ್ಲಿನ ಪ್ರಚಾರ ಸಭೆಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಭಾಗವಹಿಸಲಿದ್ದಾರೆ. ಇನ್ನು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಸಹ ಸಿಂದಗಿ ಮತ್ತು ಹಾನಗಲ್ನಲ್ಲಿ ತಲಾ ಎರಡು ದಿನ ಪ್ರಚಾರ ಮಾಡಲಿದ್ದಾರೆ. ಅಗತ್ಯವಿದ್ರೆ ಸಿಎಂ ಜೊತೆಗೂ ಪ್ರಚಾರ ಮಾಡ್ತೀನಿ ಅಂತ ಹೇಳಿದ್ರು ಬಿಎಸ್ವೈ. ಮಾಜಿ ಸಿಎಂ ಕುಮಾರಸ್ವಾಮಿ ವರ್ಸಸ್ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ನಡುವಿನ ಜಟಾಪಟಿ ಶಮನಕ್ಕೆ ಜೆಡಿಎಸ್ ಯತ್ನಿಸಿದೆ. ಇದೇ 25ರಂದು ಗುಬ್ಬಿಯಲ್ಲಿ ಆಯೋಜಿಸಿರುವ ಜೆಡಿಎಸ್ ಸಮಾವೇಶಕ್ಕೆ ಶಾಸಕ ಎಸ್ಆರ್ ಶ್ರೀನಿವಾಸ್ಗೆ ಆಹ್ವಾನ ನೀಡಲಾಗಿದೆ. ಸ್ಥಳೀಯ ಶಾಸಕರ ಗಮನಕ್ಕೆ ತರದೆ ಕಾರ್ಯಕ್ರಮ ನಡೆಸಲಾಗ್ತಾ ಇದೆ ಅಂತ ಸುದ್ದಿ ಹರಿದಾಡಿತ್ತು. ಹೀಗಾಗಿ ಸಿಎಸ್ ನಾಗರಾಜು ಆಹ್ವಾನ ಪತ್ರಿಕೆ ನೀಡಿ ಕಾರ್ಯಕ್ರಮಕ್ಕೆ ಶಾಸಕರನ್ನು ಆಹ್ವಾನಿಸಿದ್ದಾರೆ. ಜೆಡಿಎಸ್ ಪಕ್ಷಕ್ಕೆ ನಾಗರಾಜು ಸೇರ್ಪಡೆಗೆ ಎಚ್ ಡಿ ಕುಮಾರಸ್ವಾಮಿ ವೇದಿಕೆ ರೂಪಿಸ್ತಾ ಇದ್ದು ನಾಗರಾಜುಗೆ ಟಿಕೆಟ್ ನೀಡಿ ಶ್ರೀನಿವಾಸ್ಗೆ ಟಿಕೆಟ್ ತಪ್ಪಿಸಲಾಗ್ತಾ ಇದೆ ಅನ್ನೋ ಮಾತು ಚರ್ಚೆಯಲ್ಲಿದೆ. ತುಮಕೂರಲ್ಲಿ ಜೆಡಿಎಸ್ ಶಾಸಕ ಎಸ್ಆರ್ ಶ್ರೀನಿವಾಸ್ ದಳಪತಿಗಳಿಗೆ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ನಾವು ಮೂಲತಃ ಕಾಂಗ್ರೆಸ್ ಪಕ್ಷದವರು, ನಮ್ಮ ತಂದೆ 26 ವರ್ಷ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು. ಪ್ರತಿ ಎಲೆಕ್ಷನ್ ಅಲ್ಲೂ ಡಿ ಕೆ ಶಿವಕುಮಾರ್ ಸಹಾಯ ಮಾಡಿದ್ದಾರೆ. ಮೊನ್ನೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಸಿಕ್ಕಿದ್ರು, ಆಗ ಸಿದ್ದರಾಮಯ್ಯ ಅವರು ಯಾಕೋ ಸಿಕ್ತಿಲ್ಲ ಅಂತ ಕೇಳಿದ್ರು. ಡಿ ಕೆ ಶಿವಕುಮಾರ್ ನನಗೆ ಸಂಬಂಧಿಕರಾಗಿರೋದ್ರಿಂದ ಎಲೆಕ್ಷನ್ ಅಲ್ಲಿ ಸಹಾಯ ಮಾಡುತ್ತಿದ್ದಾರೆ ಎಂದಿದ್ದಾರೆ. ಸರ್ಕಾರಿ ಸ್ವಾಮ್ಯದಲ್ಲೇ ಮಂಡ್ಯದ ಮೈ ಶುಗರ್ ಸಕ್ಕರೆ ಕಾರ್ಖಾನೆ ನಡೆಸುವುದಕ್ಕೆ ಸಿಎಂ ನಿರ್ಧಾರ ಕೈಗೊಂಡಿದ್ದಾರೆ. ಕಾರ್ಖಾನೆ ಖಾಸಗೀಕರಣಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿದ್ದ ಹಿನ್ನೆಲೆಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ನೇತೃತ್ವದಲ್ಲಿ ಸಭೆ ನಡೆಸಲಾಯಿತು. ಈ ವೇಳೆ ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದ್ದು 3 ತಿಂಗಳಲ್ಲಿ ಕಾರ್ಖಾನೆ ಆರಂಭ ಮಾಡಲಾಗುತ್ತೆ ಅಂತ ಸಿಎಂ ಭರವಸೆ ನೀಡಿದ್ದಾರೆ. ಬೆಂಗಳೂರಲ್ಲಿ ಕಳೆದೊಂದು ವಾರದಿಂದ ಸುರಿತಾರು ಮಳೆಯಿಂದ ಭಾರೀ ಅನಾಹುತ ಸೃಷ್ಟಿಯಾಗಿದೆ. ಹೀಗಾಗಿ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿದ ಸಿಎಂ ಬಸವರಾಜ ಬೊಮ್ಮಾಯಿ ಪರಿಶೀಲನೆಯನ್ನ ಮಾಡಿದ್ರು. ಬೊಮ್ಮನಹಳ್ಳಿ ಮಡಿವಾಳ ಹೆಚ್ಎಸ್ಆರ್ ಲೇಔಟ್ನಲ್ಲಿ ರಾಜಕಾಲುವೆ ಕೆರೆಗಳ ತಡೆಗೋಡೆ ಹಾಗೂ ರಸ್ತೆ ಗುಂಡಿಗಳ ಬಗ್ಗೆ ಪರಿಶೀಲಿಸಿದ್ರು. ಈ ವೇಳೆ ಸಿಎಂ ಹಾಗೂ ಅಧಿಕಾರಿಗಳ ವಿರುದ್ಧ ಮಹಿಳೆಯೊಬ್ಬರು ಆಕ್ರೋಶ ವ್ಯಕ್ತಪಡಿಸಿದ್ರು. ಪ್ರತಿ ಬಾರಿ ಮಳೆ ಬಂದಾಗ ಮನೆಗಳಿಗೆ ನೀರು ನುಗ್ಗುತ್ತೆ, ಈ ಬಗ್ಗೆ ಯಾರೂ ತಲೆ ಕೆಡಿಸಿಕೊಳ್ತಿಲ್ಲ ಅಂತ ಕಿಡಿಕಾರಿ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ. ಸಾಮಾಜಿಕ ಕಾರ್ಯಕರ್ತ ರವಿಕುಮಾರ್ ಭ್ರಷ್ಟಾಚಾರ ನಿಗ್ರಹ ದಳಕ್ಕೆ ದೂರನ್ನು ನೀಡಿದ್ದಾರೆ. ಚಿಕ್ಕನಾಯಕನಹಳ್ಳಿಯಲ್ಲಿ ಡಿಕೆ ಶಿವಕುಮಾರ್ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರಲ್ಲಿ ಬೇನಾಮಿ ಮಾಡಿದ್ದಾರೆ. ಅಲ್ಲದೆ ಸೋಲಾರ್ ಪ್ಲಾಂಟೇಷನ್ನಲ್ಲಿ ಅಕ್ರಮ ಹಣವನ್ನು ಸಂಪಾದನೆ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಮಹಾಮಳೆಯ ಹೊಡೆತಕ್ಕೆ ದೇವರನಾಡು ಕೇರಳ ಅಕ್ಷರಶಃ ತತ್ತರಿಸಿ ಹೋಗ್ತಾ ಇದೆ. ಜಲಪ್ರಳಯಕ್ಕೆ 23 ಮಂದಿ ಬಲಿಯಾಗಿದ್ದು ಬೆಟ್ಟ ಪ್ರದೇಶಗಳಲ್ಲಿ ಭಾರೀ ಭೂಕುಸಿತವಾಗ್ತಾ ಇದೆ. ಕೊಟ್ಟಾಯಂ ಜಿಲ್ಲೆಯಲ್ಲಿ 14, ಇಡುಕ್ಕಿ ಜಿಲ್ಲೆಯಲ್ಲಿ 8 ಮಂದಿ ಸಾವನ್ನಪ್ಪಿರುವ ಬಗ್ಗೆ ವರದಿಯಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಕೇರಳ ಪಿಣರಾಯಿ ವಿಜಯನ್ಗೆ ಕರೆ ಮಾಡಿ ರಾಜ್ಯದ ಪರಿಸ್ಥಿತಿ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಇನ್ನು ಡ್ಯಾಂಗಳಲ್ಲಿರೋ ಸ್ಥಳದಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಇನ್ನು ಕೇರಳದಲ್ಲಿ ಸುರಿತಾರು ಮಹಾಮಳೆಯಿಂದ ಎಲ್ಲೆಲ್ಲೂ ಜಲಾವೃತವಾಗಿದೆ. ಇದರ ಎಫೆಕ್ಟ್ ಮದುವೆಗೂ ತಟ್ಟಿದ್ದು ವಧುವರರನ್ನ ದೊಡ್ಡ ಪಾತ್ರೆಯಲ್ಲಿ ಕರ್ಕೊಂಡು ಹೋಗಿದ್ದಾರೆ.
ಬೆಂಗಳೂರಿನಲ್ಲಿ ಮತ್ತೊಂದು ಅಗ್ನಿ ಅವಘಡ ಸಂಭವಿಸಿದೆ. ಶಾಂತಿನಗರ ನಂಜಪ್ಪ ಸರ್ಕಲ್ ಸಮೀಪದ ಮನೆಯಲ್ಲಿ ಅಗ್ನಿ ಅವಘಡವಾಗಿದೆ. ಮನೆಯಲ್ಲಿ ಮೂವರು ವಾಸವಾಗಿದ್ದರು. ವಿನಾಯಕ್ ಆತನ ಪತ್ನಿ ಹಾಗೂ ಮಗಳು ಇದ್ರು. ದೀಪ ಹಚ್ಚಿದ್ದು, ನಂತರ ಬೆಂಕಿ ಕರ್ಟನ್ಗೆ ಬಿದ್ದಿದೆ. ನೋಡ ನೋಡ್ತಿದ್ದಂತೆ ಇಡೀ ಮನೆಯನ್ನ ಬೆಂಕಿ ಆವರಿಸಿತು. ಮನೆಯಲ್ಲಿದ್ದ ಪೀಠೋಪಕರಣ ಎಲ್ಲವೂ ಬೆಂಕಿಗೆ ಆಹುತಿಯಾಗಿದೆ. ಅದೃಷ್ಟವಶಾತ್ ಮನೆಯಲ್ಲಿ ಇದ್ದಂತಹ ಮೂವರು ಕೂಡ ಹೊರಗೆ ಓಡ್ ಬಂದಿದ್ದಾರೆ. ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿಯನ್ನ ನಂದಿಸಿದ್ರು. ವೆಲ್ಕಮ್ ಬ್ಯಾಕ್. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನ ನೋಡೋಣ. ಉಪಚುನಾವಣಾ ಅಖಾಡ ದಿನೇ ದಿನೇ ರಂಗೇರ್ತಾ ಇದೆ. ಮೂರು ಪಕ್ಷಗಳು ಭರ್ಜರಿ ಪ್ರಚಾರ ಶುರು ಮಾಡಿದ್ದು ಬೈ ಎಲೆಕ್ಷನ್ ಗೆಲ್ಲುವುದಕ್ಕೆ ರಣತಂತ್ರ ರೂಪಿಸುತ್ತಿದೆ. ಚುನಾವಣಾ ಅಖಾಡದಲ್ಲಿ ಸಾವಿನ ರಾಜಕೀಯ ಜೋರಾಗಿ ಸದ್ದು ಮಾಡ್ತಾ ಇದೆ. ಹಾನಗಲ್ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರ ಮಾಡ್ತಾ ಇರೋ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮಂತ್ರಿ ಸ್ಥಾನ ಸಿಗದ ಕೊರಗಿನಲ್ಲಿ ಉದಾಸಿ ಸಾವನ್ನಪ್ಪಿದ್ರು ಎಂದಿದ್ದಾರೆ. ಬಿಎಸ್ವೈ ಸರ್ಕಾರದಲ್ಲಿ ಯಾಕೆ ಉದಾಸಿಗೆ ಮಂತ್ರಿ ಸ್ಥಾನ ನೀಡಲಿಲ್ಲ, ಇದೇ ಕೊರಗಿನಲ್ಲೇ ಅವರು ಕೊನೆ ಉಸಿರೆಳೆದ್ರು ಅನಿಸುತ್ತೆ ಎಂದಿದ್ದಾರೆ. ಕಿರುತೆರೆ ನಟಿ ಸೌಜನ್ಯ ಆತ್ಮಹತ್ಯೆ ಕುರಿತು ಪ್ರಾಥಮಿಕ ಹಂತದಲ್ಲಿ ಎದ್ದಿದ್ದ ಅನುಮಾನಗಳಿಗೆ ತೆರೆ ಬಿದ್ದಿದೆ. ಮರಣೋತ್ತರ ಪರೀಕ್ಷೆ ವರದಿಯಲ್ಲಿ ಆತ್ಮಹತ್ಯೆ ಅಂತ ದೃಢಪಡಿಸಲಾಗಿದೆ. ಆತ್ಮಹತ್ಯೆ ವರದಿ ಆಧರಿಸಿ ಮೂರು ಆಯಾಮಗಳಲ್ಲಿ ಪೊಲೀಸರು ತನಿಖೆಯನ್ನು ನಡೆಸಿದ್ದು ಕಿರುತೆರೆಯಲ್ಲಿ ಉತ್ತಮ ಅವಕಾಶ ಸಿಗದಿದ್ದಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿರೋ ಸಾಧ್ಯತೆ ಇದೆ. ಜೊತೆಗೆ ಆರೋಗ್ಯ ಸಮಸ್ಯೆಯಿಂದಲೂ ಸೌಜನ್ಯ ಬಳಲ್ತಾ ಇದ್ರು ಅನ್ನೋ ಮಾಹಿತಿ ಸಿಕ್ಕಿದೆ. ಇದೀಗ ಸೌಜನ್ಯ ಡೆತ್ ನೋಟ್ ಕೈಬರಹ ಅಸಲಿಯತ್ತು ಪತ್ತೆ ಮಾಡುವುದಕ್ಕೆ ಖಾಕಿ ತನಿಖೆಗಿಳಿದಿದೆ. ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಚನ್ನಪಟ್ಟಣ ಗ್ರಾಮದಲ್ಲಿ 15 ದಿನದ ಹಿಂದೆ ಆತ್ಮಹತ್ಯೆ ಮಾಡಿಕೊಂಡಿದ್ದ ಯುವತಿ ಸಾವಿಗೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಯುವತಿ ಬರೆದಿಟ್ಟಿದ್ದಂತಹ ಡೆತ್ ನೋಟ್ ಸಿಕ್ಕಿದ್ದು ತನ್ನ ಮೇಲೆ ಅತ್ಯಾಚಾರವಾಗಿದೆ ಅಂತ ಬರೆದಿದ್ದಾಳೆ. ಶೋಭಾ ಹಾಗೂ ಲೋಕೇಶ್ ಒಬ್ಬರಿಗೊಬ್ಬರು ಪ್ರೀತಿ ಮಾಡ್ತಾ ಇದ್ರು, ಆದ್ರೆ ಮದುವೆಯಾಗೋದಕ್ಕೆ ಲೋಕೇಶ್ ಹಿಂದೇಟು ಹಾಕಿದ್ದಂತೆ. ಅಲ್ಲದೆ ಕೊಲೆ ಬೆದರಿಕೆಯನ್ನು ಹಾಕಿಸಿದ್ದಂತೆ. ಈ ಬಗ್ಗೆ ಹುಲ್ಲಹಳ್ಳಿ ಠಾಣೆಗೆ ದೂರು ನೀಡಲು ಹೋದಾಗ ಎಎಸ್ಐ ಶಿವರಾಜು ವಾಪಸ್ ಕಳುಹಿಸಿದ್ರಂತೆ. ಇದೇ ನೋವಲ್ಲಿ ಎಲ್ಲರ ಹೆಸರು ಉಲ್ಲೇಖ ಮಾಡಿ ಡೆತ್ ನೋಟ್ ಬರೆದಿಟ್ಟು ಸಾವನ್ನಪ್ಪಿದ್ದಾಳೆ. ಈ ಸಂಬಂಧ ಎಎಸ್ಐ ಸೇರಿ 8 ಮಂದಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ರಾಜ್ಯದ ಹಲವು ಭಾಗಗಳಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ. ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ಬಿಳುಗುಲಿ ಗ್ರಾಮದಲ್ಲಿ ತಡರಾತ್ರಿ ಸುರಿದ ಭಾರೀ ಮಳೆ ಗಾಳಿಗೆ ಹೊಗೆ ಸೊಪ್ಪು ಬ್ಯಾರಲ್ ಮನೆ ಕುಸಿದಿದೆ. ಇದೇ ಪರಿಣಾಮ ಕರುವೊಂದು ಸಾವನ್ನಪ್ಪಿದೆ. ಅತ್ತ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು, ಸುಳ್ಯ, ಬೆಳ್ತಂಗಡಿ ಹಾಗೂ ಬಂಟ್ವಾಳ ತಾಲೂಕಿನಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ಮುಂದಿನ 2 ದಿನಗಳ ಕಾಲ ಭಾರೀ ಮಳೆಯಾಗುವ ಮುನ್ಸೂಚನೆ ನೀಡಲಾಗಿದ್ದು ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಬಹುಭಾಷಾ ನಟಿ ರಶ್ಮಿಕಾ ಮಂದಣ್ಣ ಹವಾ ದಿನೇ ದಿನೇ ಜೋರಾಗ್ತಾನೆ ಇದೆ. ಕರುನಾಡ ಬ್ಯೂಟಿ ಸ್ಟಾರ್ ನಟರನ್ನ ಹಿಂದಿಕ್ಕಿ ನಂಬರ್ 1 ಪಟ್ಟಕ್ಕೇರಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅತಿ ಹೆಚ್ಚು ಪ್ರಭಾವಿ ಎನಿಸಿಕೊಂಡ ದಕ್ಷಿಣ ಭಾರತದ ಸೆಲೆಬ್ರಿಟಿಗಳ ಪಟ್ಟಿಯನ್ನ ಫೋರ್ಬ್ಸ್ ಸಂಸ್ಥೆ ಬಿಡುಗಡೆ ಮಾಡಿದೆ. ಅದರಲ್ಲಿ ರಶ್ಮಿಕಾ ಮಂದಣ್ಣ ನಂಬರ್ 1 ಸ್ಥಾನದಲ್ಲಿದ್ದಾರೆ. ವೆಲ್ಕಮ್ ಬ್ಯಾಕ್. ಇನ್ನುಳಿದ 5 ಸುದ್ದಿಯನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ರಾಜ್ಯದಲ್ಲಿಂದು 214 ಕೊರೋನಾ ಪ್ರಕರಣ ದಾಖಲಾಗಿದೆ. ಕಳೆದ 24 ಗಂಟೆಯಲ್ಲಿ 12 ಸೋಂಕಿತರು ಸಾವನ್ನಪ್ಪಿದ್ದಾರೆ. ಸದ್ಯ ರಾಜ್ಯದಲ್ಲಿ ಪಾಸಿಟಿವಿಟಿ ದರ ಶೇಕಡಾ 0.27%. 24 ಗಂಟೆಯಲ್ಲಿ ರಾಜ್ಯದಲ್ಲಿ 488 ಮಂದಿ ಡಿಸ್ಚಾರ್ಜ್ ಆಗಿದ್ದಾರೆ. ರಾಜ್ಯದಲ್ಲಿರುವ ಸಕ್ರಿಯ ಕೇಸ್ 9164. ಬೆಂಗಳೂರಲ್ಲಿ 83 ಹೊಸ ಕೇಸ್ ದಾಖಲಾಗಿದ್ದು 4 ಮಂದಿ ಸಾವನ್ನಪ್ಪಿದ್ದಾರೆ. ಬೆಂಗಳೂರಲ್ಲಿ 24 ಗಂಟೆಯಲ್ಲಿ 151 ಮಂದಿ ಗುಣಮುಖರಾಗಿದ್ದಾರೆ. ಬೆಂಗಳೂರಿನಲ್ಲಿರುವ ಸಕ್ರಿಯ ಕೇಸ್ 6745. ದೇಶದಲ್ಲಿ ಕೊರೋನಾ ಕೇಸ್ ದಿನೇ ದಿನೇ ಕಡಿಮೆ ಆಗ್ತಾ ಇದೆ. ಇದು ಕೊರೋನಾ 2ನೇ ಅಲೆಯ ಅಂತ್ಯ ಅಂತ ಹೇಳಲಾಗ್ತಾ ಇದ್ರು ಎಚ್ಚರ ತಪ್ಪುವಂತಿಲ್ಲ. ಹೀಗಂತ ಕೇಂದ್ರ ಕೋವಿಡ್ ಟಾಸ್ಕ್ ಫೋರ್ಸ್ ಎಚ್ಚರಿಕೆ ಕೊಟ್ಟಿದೆ. ಕೇಸ್ ಇಳಿಕೆ ಆಗ್ತಾ ಇದ್ರೂ ಜನ ಕೋವಿಡ್ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅಂತ ನೀತಿ ಆಯೋಗ ಸದಸ್ಯರು ಕೋವಿಡ್ ಟಾಸ್ಕ್ ಫೋರ್ಸ್ ಮುಖ್ಯಸ್ಥರಾದ ವಿಕೆ ಪೌಲ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಮಿಜೋರಾಂ ಸೇರಿದಂತೆ ಕೆಲ ರಾಜ್ಯಗಳಲ್ಲಿ ಇನ್ನೂ ಕೋವಿಡ್ ಪಾಸಿಟಿವಿಟಿ ರೇಟ್ ಹೆಚ್ಚಾಗಿರುವ ಬಗ್ಗೆ ವಿಕೆ ಪೌಲ್ ಆತಂಕ ವ್ಯಕ್ತಪಡಿಸಿದ್ದಾರೆ. ಇದೇ ಮೊದಲ ಬಾರಿಗೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಇಲಾಖೆ ಸಚಿವ ಮುರುಗನ್ ಬಂದಿದ್ರು. ಕರ್ನಾಟಕದಲ್ಲಿ ಆನಿಮಲ್ ವೆಲ್ಫೇರ್ ಬೋರ್ಡ್ ಸ್ಥಾಪನೆ ಬಗ್ಗೆ, ಬೆಂಗಳೂರಿನಲ್ಲಿ ಹಿಂದಿ ಡಬ್ಬಿಂಗ್ ಚಿತ್ರಗಳ ಸೆನ್ಸಾರ್ಗೆ ಅವಕಾಶ, ದೂರದರ್ಶನದಲ್ಲಿ ಎಲ್ಲಾ ಚಿತ್ರಗಳನ್ನು ಪ್ರಸಾರ ಮಾಡುವ ಬಗ್ಗೆ ಚರ್ಚೆ ನಡೆಸಲಾಯಿತು. The entire industry, not only Karnataka, almost throughout India has faced a problem.
But apart from that, of course, everybody has been very supportive from governments and anywhere. But we request you to just look through this. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಟಿ20 ವಿಶ್ವಕಪ್ ಪಂದ್ಯ ರದ್ದಾಗಲ್ಲ ಅಂತ ಬಿಸಿಸಿಐ ಅಧಿಕೃತ ಪ್ರಕಟಣೆ ನೀಡಿದೆ. ಭಾರತ ಪಾಕ್ ಟಿ20 ಪಂದ್ಯ ರದ್ದು ಅಸಾಧ್ಯ. ಐಸಿಸಿ ವೇಳಾಪಟ್ಟಿಯನ್ನು ಬದಲಿಸಲಾಗಲ್ಲ, ಯಾರ ಜೊತೆಗೂ ಆಡಲ್ಲ ಎಂದು ಹೇಳಲಾಗದು. ಈಗಾಗಲೇ ಪಂದ್ಯಗಳು ನಿಗದಿಯಾಗಿವೆ ಅಂತ ಬಿಸಿಸಿಐ ಹೇಳಿದೆ. ಇನ್ನು ಪಾಕ್ ಜೊತೆ ಪಂದ್ಯ ರದ್ದತಿಗೆ ಬಿಹಾರ ಡಿಸಿಎಂ ಸೇರಿ ಹಲವರು ಆಗ್ರಹಿಸಿದ್ರು. ಉಗ್ರರ ಉಪಟಳ ಕಾರಣಕ್ಕೆ ಪಂದ್ಯ ರದ್ದತಿಗೆ ಪಟ್ಟ ಹಿಡಿದಿದ್ರು. ಇದರ ಬೆನ್ನಲ್ಲೇ ಬಿಸಿಸಿಐ ಸ್ಪಷ್ಟನೆ ನೀಡಿದೆ.